ಒಟ್ಟು ಒಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಗಳ ಕಾಲದ ಬಜೆಟ್ ಮಂಡನೆ ಇದೇ ನಿರ್ಮಲಾ ಸೀತಾರಾಮನ್ ಅವರ ಮಂಡಿಸ್ತಾ ಇರುವಂಥ ಏಳನೇ ಬಜೆಟ್ ಒಟ್ಟಾರೆಯಾಗಿ ಈ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಯ್ಕೆಯಾದಂಥ ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅಧಿಕಾರದ ಮೊಟ್ಟ ಮೊದಲ ಬಜೆಟ್ ಹಲವು ಕುತೂಹಲಗಳಿತ್ತು ಹಲವು ಆಶ್ವಾಸನೆಗಳನ್ನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳಿತ್ತು ಆ ಎಲ್ಲ ನಿರೀಕ್ಷೆಗಳನ್ನು ಬಜೆಟ್ ಯಾವ ಹಂತಕ್ಕೆ ರೀಚ್ ಆಗಿದೆ ಈ ಬಾರಿಯ ಎರಡು ಸಾವಿರದ ನಾಲ್ಕರ ಬಜೆಟ್ ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊಟ್ಟ ಮೊದಲ ಬಜೆಟ್ ಪ್ರಮುಖ ಅಂಶಗಳು ಸಂಬಳದಾರರಿಗೆ ವಿನಾಯಿತಿ ಇದೆ ಹೊಸ ತೆರಿಗೆ ನೀತಿಯಲ್ಲಿ ಹದಿನೇಳು ಸಾವಿರದ ಐನೂರು ರೂಪಾಯಿ ವಿನಾಯಿತಿಯನ್ನು ಘೋಷಣೆ ಮಾಡಲಾಗಿದೆ ವಾರ್ಷಿಕವಾಗಿ ಹದಿನೇಳು ಸಾವಿರದ ಐನೂರು ರೂಪಾಯಿ ಉಳಿತಾಯ ಮಾಡುವ ಸಾಧ್ಯತೆಗಳು ಈ ಬಾರಿ ಆದಾಯ ತೆರಿಗೆಯಲ್ಲಿ ಬದಲಾವಣೆ ಆಗಿದೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಈ ಬದಲಾವಣೆಯಲ್ಲಿ ಸ್ಟ್ಯಾಂಡರ್ಡ್ ಡಿರಕ್ಷನ್ ಅನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಮೂರು ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ ಮೂರರಿಂದ ಐದು ಲಕ್ಷ ಟ್ಯಾಕ್ಸ್ ಸ್ಲಾಬ್ಗಳನ್ನು ಗಮನಿಸ್ತಾ ಹೋದ್ರೆ ಮೂರರಿಂದ ಮೂರರವರೆಗೆ ಯಾವುದೇ ತೆರಿಗೆ ಇಲ್ಲ ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟು ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟು ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಹದ್ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಮತ್ತು ಹದಿನೈದು ಲಕ್ಷದ ನಂತರ ಅದು ಮೂವತ್ತು ಪರ್ಸೆಂಟ್ ಸ್ಲ್ಯಾಬ್ಗಳ ಬದಲಾವಣೆ ಅಂತ ಮೇಜರ್ ಡಿಫ್ರೆನ್ಸ್ಗಳೇನು ಇಲ್ಲ ಆದರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಿರೋದು ಆದಾಯ ತೆರಿಗೆದಾರರ ಭಾರ ಒಂದು ಸ್ವಲ್ಪ ಇಳಿದಂಗೆ ಇದೆ ಅದರ ಜೊತೆಗೆ ಕೃಷಿ ಬೇರೆ ಬೇರೆ ವರ್ಗಗಳಿಗೆ ಉದ್ಯೋಗ ಮತ್ತು ಉದ್ಯಮಗಳ ಸೃಷ್ಟಿಯ ವಿಚಾರದಲ್ಲಿ ಆತ್ ಆತ್ಮನಿರ್ಭರತೆಯ ವಿಚಾರದಲ್ಲಿ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಮತ್ತು ತನ್ನ ನೆರೆಯ ತನ್ನ ಮಿತ್ರ ಪಕ್ಷಗಳ ರಾಜ್ಯಗಳಿಗೆ ಒಂದಿಷ್ಟು ಗಿಫ್ಟ್ ರೂಪದಲ್ಲಿ ಬಹಳ ಪ್ರಮುಖವಾದಂಥ ಘೋಷಣೆಗಳನ್ನು ಇವತ್ತಿನ ಈ ಬಜೆಟ್ನಲ್ಲಿ ನಾವು ನೋಡಿದ್ದೀವಿ ಬಜೆಟ್ ಡಿಸ್ಕಷನ್ ಅಲ್ಲಿ ನನ್ನ ಜೊತೆಗೆ ಜಾಯಿನ್ ಆಗ್ತಿದ್ದಾರೆ ರಾಕೇಶ್ ಶೆಟ್ಟಿ ಸರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ತಮಗೆ ಮತ್ತು ತೆರಿಗೆ ಸಲಹೆಗಾರರಾಗಿರುವಂತಹ ಪ್ರಭಾಕರ್ ಸರ್ ಇದ್ದಾರೆ ಪ್ರಭಾಕರ್ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್ ನರೇಂದ್ರ ಮೋದಿ ಅಧಿಕಾರದ ಮೂರನೇ ಅವಧಿಯ ಮೊಟ್ಟ ಮೊದಲ ಬಜೆಟ್ ಒಂದು ಒಂದು ಆಟೋಮೆಟಿಕ್ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ರೀಚ್ ಆಗಿದೆಯಾ ಎಕ್ಸ್ಪೆಕ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಜೆಟ್ ಫಸ್ಟ್ ಕಮೆಂಟ್ಸ್ ಅಪ್ ಮೈನ್ ಅಂತ ಹೇಳಿದರೆ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಶಾಭಾವನೆಯ ಬಜೆಟ್ ಅಂತ ಹೇಳ್ಬೋದು ಇದರಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಕಂಪ್ಲೀಟ್ ಅಲ್ಲ ಅಂದರೂ ರಾಜ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಓವರ್ ಆಲ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಕರ್ನಾಟಕವನ್ನು ಪಕ್ಕ ಕಿರಿಸಿಗ ಮಾತಾಡ್ತಾ ಇದ್ದೀನಿ ಸ ಜನಸಾಮಾನ್ಯರ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋದಾದರೆ ದಿಟ್ ಈಸ್ ಎ ಬ್ಯಾಲೆನ್ಸ್ಡ್ ಬಜೆಟ್ ಅತಿಯಾಗಿ ಏನನ್ನು ಹೇಳಲಿಕ್ಕೆ ಹೋಗಿಲ್ಲ ಅತಿಯಾಗಿ ಏನನ್ನು ಮಾಡಲಿಕ್ಕೂ ಹೋಗಿಲ್ಲ ಪ್ರಾಕ್ಟಿಕಲ್ ಬಜೆಟ್ ಅಂತ ಅನಿಸ್ತಾ ಇದೆ ವಿತ್ತೀಯ ಕೊರತೆ ಐ ಥಿಂಕ್ ಫೋರ್ ಪಾಯಿಂಟ್ ನೈನ್ ತೋರಿಸಿದ್ದಾರೆ ಹಿಯರ್ ಸಿ ವೆರಿ ಇಂಟ್ರೆಸ್ಟಿಂಗ್ ವಿಕಸಿತ್ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಏನು ಮೈಲ್ ಸ್ಟೋನನ್ನು ಇಟ್ಕೊಂಡಿದ್ದಾರೆ ಮೋದಿಜಿಯವರು ಅದರ ರೂಪುರೇಷೆಯ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ ನಂಬರ್ ಒನ್ ನೈನ್ ಸೆಗ್ಮೆಂಟ್ ಕೊಟ್ಟಿದ್ದಾರೆ ನೈನ್ ಸೆಗ್ಮೆಂಟ್ಗಳನ್ನು ಮಾಡಿ ಆ ನೈನ್ ಸೆಗ್ಮೆಂಟ್ಗಳನ್ನು ನಾನು ಆದ್ಯತೆ ಕೊಡ್ತಾ ಹೋದರೆ ವಿಕಸಿತ ಭಾರತ ಏನು ಟ್ವೆಂಟಿ ಫಾರ್ಟಿ ಸೆವೆನ್ ಏನು ನಾನು ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ರೀಚ್ ಆಗುವ ಶಕ್ತನಾಗಿದ್ದು ಶಕ್ತನಾಗ್ತೀನಿ ಅನ್ನುವ ಒಂದು ಆಶಾಭಾವನೆಯನ್ನು ಮೋದಿಜಿಯವರು ಇವತ್ತು ಭಾರತ ದೇಶದ ಜನರಿಗೆ ಕೊಟ್ಟಿದ್ದಾರೆ ಫಸ್ಟ್ ಸೆಗ್ಮೆಂಟ್ ಈಸ್ ಕೃಷಿ ಆಬ್ವಿಯಸ್ಲಿ ಭಾರತದ ಬೆನ್ನೆಲುಬು ಅಂತ ನಾವು ಏನು ಹೇಳ್ತೀವಿ ಕೃಷಿ ಆಧಾರಿತವಾದ ದೇಶ ನಮ್ಮದು ಒಂದು ನಮ್ಮ ಜನಸಂಖ್ಯೆನು ಯು ನೋ ದಟ್ ಹೌ ಮಚ್ ವಿ ಆರ್ ಹ್ಯಾವಿಂಗ್ ಅದರಲ್ಲಿರುವಾಗ ಕೃಷಿಗೆ ಮೊದಲ ಆದ್ಯತೆ ಈವದಗಿಂತ ಅಂತಲ್ಲ ಐ ತಿಂಕ್ ನೈನ್ಟೀನ್ ಫಾರ್ಟಿ ಸೆವೆನಿಂದ ನಮ್ಮ ಪಂಚವಾರ್ಷಿಕ ಯೋಜನೆಯಿಂದ ಹಿಡಿದು ಇವತ್ತಿನವರೆಗೂ ಕೃಷಿಗೆ ಮೊದಲ ಆದ್ಯತೆ ಹಿಯರ್ ಸೆಕೆಂಡ್ ಈ ಒಂದು ಸೆಗ್ಮೆಂಟ್ ಏನಿದೆ ಇದರ ಬಗ್ಗೆ ನಾವು ಡಿಸ್ಕಷನ್ ಬಜೆಟ್ ಡಿಸ್ಕಷನ್ ಮೊದಲು ಇದನ್ನೇ ಮಾತಾಡ್ತಿದ್ದು ಉದ್ಯೋಗವನ್ನು ಯುವಕರಿಗೆ ಉದ್ಯೋಗವನ್ನು ದೊರಕಿಸುವಂತಹ ಒಂದು ಕೆಲಸ ಆಗಬೇಕು ಎಲ್ಲೋ ನರೇಂದ್ರ ಮೋದಿಜಿಯವರ ಸರ್ಕಾರ ಬಂದ ಮೇಲೆ ಟೂ ಕ್ರೋರ್ಸ್ ಎಂಪ್ಲಾಯ್ಮೆಂಟ್ ಅಂತ ಏನು ಹೇಳ್ತಾ ಇದ್ದರು ಅದನ್ನು ರೀಚ್ ಆಗಲಿಕ್ಕೆ ಆಗಿಲ್ಲ ಅನ್ನುವ ಒಂದು ಕೊರತೆ ಎನ್ ಡಿ ಎ ಗೌರ್ಮೆಂಟ್ಗೆ ಇತ್ತು ಅನ್ನೋದಿತ್ತು ಅದರಲ್ಲಿ ನಾವು ಹೀ ಇಸ್ ಗಿವಿಂಗ್ ಮೋರ್ ಏನು ಇಂಪಾರ್ಟೆನ್ಸ್ ಟು ಉದ್ಯೋಗ ಸಾಮಾಜಿಕ ನ್ಯಾಯ ದಿಸ್ ಇಸ್ ಕರೆಕ್ಟ್ ಇಕನಾಮಿಕಲಿ ಡೆವಲಪ್ಡ್ ಯಾರಿದ್ದಾರೆ ಇಕನಾಮಿಕಲಿ ಡೆವಲಪ್ಡ್ ಆಗದವರು ಯಾರಿದ್ದಾರೆ ಆರ್ಥಿಕ ಕುಂದುಕೊರತೆಗಳನ್ನು ಯಾವ ರೀತಿಯಾಗಿ ಸಮತೋಲನೆ ಮಾಡಬೇಕು ಯಾವ ವರ್ಗಕ್ಕೆ ಶೋಷಿತ ವರ್ಗಕ್ಕೆ ಹೆಂಗೆ ಗೌರ್ಮೆಂಟು ಸರ್ಕಾರ ನಿಂತ್ಕೊಬೇಕು ಅವರನ್ನು ಶೋಷಿತ ವರ್ಗದವರನ್ನು ಮುಂದೆ ಯಾವ ರೀತಿಯಾಗಿ ತರ್ಕೊಂಡ್ಬರಬೇಕು ಅನ್ನುವ ಒಂದು ಪಾಲಿಸ್ ಇಲ್ಲಿ ನೆಕ್ಸ್ಟ್ ಈಸ್ ಪ್ರೊಡಕ್ಷನ್ನು ಪ್ರೊಡಕ್ಷನ್ ಎಗೈನ್ ಉಳಿದ ಏನು ನಾಲ್ಕೈದು ನಾವು ಸೆಗ್ಮೆಂಟ್ಗಳು ನೋಡ್ತಾ ಇದ್ವಿ ಈ ಎಲ್ಲ ಸೆಗ್ಮೆಂಟ್ಗಳು ತನ್ನ ಕಾರ್ಯಕ್ರಮಗಳನ್ನು ಕರೆಕ್ಟಾಗಿ ಮಾಡಿದರೆ ಸೆಗ್ಮೆಂಟ್ ಟೂ ಏನಿದೆ ಉದ್ಯೋಗ ಅವಕಾಶ ಏನಿದೆ ಆಟೋಮೆಟಿಕ್ಲಿ ಅದು ವರ್ಕ್ ಆಗುತ್ತೆ ಪುಷ್ ಆಗಿ ಆಗುತ್ತೆ ಯಾಕಂದರೆ ನಗರಾಭಿವೃದ್ಧಿ ಎಗೈನ್ ನಗರಾಭಿವೃದ್ಧಿ ಸಿಟಿ ಕಡೆಗೆ ಧ್ಯಾನ ನಗರಗಳನ್ನು ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾದರೆ ಅಲ್ಲಿ ಜನಗಳು ಹಳ್ಳಿ ಕಡೆಯ ಜನಗಳು ಈ ಕಡೆ ಬಂದರೆ ಬರಲಿಕ್ಕೆ ಸಹಾಯ ಆಗುತ್ತೆ ಇಂಧನ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇಂಧನ ವಿ ಆರ್ ಆಲ್ಮೋಸ್ಟ್ ಡಿಪೆಂಡಿಂಗ್ ಅಪಾನ್ ಅದರ್ ಕಂಟ್ರೀಸ್ ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹೋದರೆ ಬಟ್ ಈ ಹೊರಗೆ ಏನು ಸೋಲಾರ್ ಬರುತ್ತೆ ಅದರ್ ಎನರ್ಜಿಸ್ ಬರುತ್ತೆ ಇಲ್ಲಿ ನೋಡಿದರೆ ಸೋಲಾರ್ ಐ ಥಿಂಕ್ ದೇ ಆರ್ ಗಿವಿಂಗ್ ಸಮ್ ಬೆನಿಫಿಟ್ಸ್ ಟು ಸೋಲಾರ್ ಇಂಡಸ್ಟ್ರೀಸ್ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ ಇದನ್ನು ನೋಡಿದಾಗ ನಮಗೆ ಎಗೈನ್ ಮೂಲಸೌಕರ್ಯಗಳು ಮೂಲಸೌಕರ್ಯ ವಾಟ್ ರಸ್ತೆ ನೀರು ಟಾಯ್ಲೆಟ್ಸು ಮನೆ ಇಲ್ಲದವರಿಗೆ ಮನೆ ನಿಮಗೆ ಅದರ ಅದರ ಬಗ್ಗೆಯೂ ಕೆಳಗಡೆ ವಿಸ್ತಾರವಾಗಿ ಹೇಳಿದರೆ ಸಂಶೋಧನೆ ರಿಸರ್ಚ್ ದಿಸ್ ಇಸ್ ಒನ್ ಮೋರ್ ಸೆಗ್ಮೆಂಟ್ ನೀವು ಯಾವುದು ವಿಕಸಿತ ಭಾರತ ಆಗಲಿ ಯಾವುದೇ ಆಗಲಿ ರಿಸರ್ಚ್ಗಳು ಆಗ್ತಾ ಇರಬೇಕು ನಾವು ಕಾಂಪಿಟೇಷನಲ್ಲಿ ಮುಂದೆ ಇರಬೇಕು ಅದರಲ್ಲಿ ಸುಧಾರಣೆ ಆಗಬೇಕು ಸಿಸ್ಟಮಲ್ಲಿ ಸುಧಾರಣೆ ಆಗಬೇಕು ಈ ರಿಸರ್ಚ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟುಗೆದರ್ ಇಟ್ ಗೋಸ್ ಆಲ್ವೇಸ್ ಟುಗೆದರ್ ಆ್ಯಂಡ್ ಎಗೈನ್ ಮುಂದಿನ ಪೀಳಿಗೆಯ ಸುಧಾರಣೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಯುವ ಪೀಳಿಗೆಯೇ ಇಂದಿನ ಯುವಕರೇ ಮುಂದಿನ ಒಂದು ನಮ್ಮ ಶಕ್ತಿ ಅಂತ ನಾವು ಹೇಳ್ತೀವಿ ಆ್ಯಂಡ್ ಇಂಡಿಯಾ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಯೂತ್ಸ್ ನಮ್ಮ ಭಾರತ ದೇಶದ ಮೊದಲ ಎಸೆಟ್ ಏನಂತ ಹೇಳಿದರೆ ನಂಬರ್ ಆಫ್ ಯೂತ್ಸ್ ಏನಿದ್ದಾರೆ ಇಡೀ ವಿಶ್ವದಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಯೂತ್ಸ್ ನಮ್ಮಲ್ಲಿದ್ದಾರೆ ಅವರನ್ನು ಸರಿ ಸರಿಯಾದ ದಾರಿಯಲ್ಲಿ ಹಾಕಿದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅವರಿಗೆ ಸರಿಯಾದ ಒಂದು ರೀತಿಯ ಡೆವಲಪ್ಮೆಂಟ್ ಯಾಕೆ ಆಗಬೇಕು ಅನ್ನೋ ಒಂದು ಗೈಡ್ಲೈನ್ಸ್ ಕೊಟ್ಟರೆ ಐ ಥಿಂಕ್ ವಿಕಸಿತ್ ಭಾರತ್ ಅನ್ನುವ ಟ್ವೆಂಟಿ ಫಾರ್ಟಿ ಸೆವೆನ್ ಏನು ವಿಷನ್ ಇದೆ ಅಲ್ಲಿಗೆ ನಾವು ರೀಚ್ ಆಗಲು ಸಾಧ್ಯ ಅನ್ನುವ ನೈನ್ ಸೆಗ್ಮೆಂಟ್ ಏನು ಈ ಪಾಯಿಂಟ್ ಇದೆ ಅಲ್ವಾ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಮಾತ್ರ ಅಲ್ಲ ದಿಸ್ ಲುಕ್ಸ್ ವೆರಿ ಪ್ರಾಕ್ಟಿಕಲ್ ಕೂಡ ಆ್ಯಂಡ್ ಎಗೈನ್ ಬಜೆಟಿನ ಮೊದಲು ನಾವು ಡಿಸ್ಕಸ್ ಮಾಡಬ ಮಾಡಿ ಮಾಡಿದ ಹಾಗೆ ಸ್ಟೇಟ್ ವೈಸ್ ನಾವು ಹೋದರೆ ಕರ್ನಾಟಕ ಇಸ್ ನೀವು ಇದಕ್ಕಿಂತ ಮುಂಚೆ ಇಂಟ್ರೀಮ್ ಬಜೆಟಲ್ಲೂ ನೋಡಿದಿರಿ ಅದರ ವರ್ಷ ನಾನು ಈಗಲೂ ನೋಡ್ತಾ ಇದ್ರಿ ಕರ್ನಾಟಕ ಈಸ್ ನಾಟ್ ಗಾಟ್ ಎನಿಥಿಂಗ್ ಸ್ಪೆಷಲ್ ಅದರ್ ದೆನ್ ಒನ್ ಕಾರಿಡಾರ್ ಯಾವುದು ಹೈದರಾಬಾದ್ ಟು ಬ್ಯಾಂಗ್ಳೂರು ಅದೂ ಆಂಧ್ರಕ್ಕೇ ಜಾಸ್ತಿ ಬೆನಿಫಿಟ್ ಆಗುವಂತಹ ಒಂದು ಕಾರಿಡಾರ್ ಬಿಟ್ಟರೆ ಅದು ಬೆಂಗಳೂರಿಗೆ ಅಷ್ಟೊಂದು ದೊಡ್ಡ ಬೆನಿಫಿಟ್ ಅಂತ ನನಗೆ ಅನಿಸಲ್ಲ ಅದರಿಂದ ದಟ್ ಬಂಪರ್ ಕೊಡುಗೆ ಅಂತ ನಾವು ಏನು ಇದರ ಮೊದಲೂ ಮಾತಾಡ್ತಾ ಇದ್ವಿ ಕಾಂಪ್ರಮೈಸ್ ಪಾಲಿಟಿಕ್ಸ್ ಕಾಂಪ್ರಮೈಸ್ ಗವರ್ನೆನ್ಸ್ ಅವರು ಮಾಡಬೇಕಾದ್ರೆ ಇಬ್ಬರನ್ನು ಸಂತುಷ್ಟಿಪಡಿಸುವಂತಹ ಜವಾಬ್ದಾರಿ ಮೋದಿಯವರ ಮೇಲೆ ಇದೆ ಕ್ಯಾಬಿನೆಟಲ್ಲಿ ಅವರಿಗೆ ಅವರು ಕೇಳಿದ್ದನ್ನು ಕೊಡಲಿಕ್ಕಾಗದಿದ್ದರೂ ಕೊಟ್ಟಿಲ್ಲ ಅನ್ನುವ ಮೊಂಡುವಾದಕ್ಕೆ ಬಿ ಜೆ ಪಿಯವರು ಅವರು ಬಿದ್ದಿದ್ರು ನಾವು ಕೊಟ್ಟಿಲ್ಲ ನಾವು ಕಾಂಪ್ರಮೈಸ್ ಮಾಡಿಲ್ಲ ಅಂತ ಹೇಳಿದ್ರು ಈ ಬಜೆಟಲ್ಲಿ ವಿ ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ಅನಿವಾರ್ಯತೆಯ ಕಾರಣದಿಂದ ಮೋದಿಜಿಯವರು ಆ ಕಾಂಪ್ರಮೈಸನ್ನು ಮಾಡಿಕೊಂಡಿದ್ದಾರೆ ವೆನ್ ಇಟ್ ಕಮ್ಸ್ ಟು ಆಂಧ್ರ ಪ್ರದೇಶ್ ಆ್ಯಂಡ್ ಬಿಹಾರ್ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರೊಟ್ಟಿಗೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ಗವರ್ನೆನ್ಸಲ್ಲಿ ಎರಡು ಬ ನಾವು ನೋಡಿದ್ದೀವಿ ಬಂಪರ್ ಕೊಡುಗೆ ಮೊದಲನೇ ಬಂಪರ್ ಕೊಡುಗೆ ಹೋಗಿರೋದು ಐ ಥಿಂಕ್ ಇಟ್ ಈಸ್ ಬಿಹಾರ್ ನಿತೀಶ್ ಕುಮಾರ್ ಅವರಿಗೆ ನಿತೀಶ್ ಕುಮಾರ್ ಗಾಟ್ ಎ ವೆರಿ 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 ಗುಡ್ ನೀವು ನೋಡ್ತೀರಿ ಇಪ್ಪತ್ತ ಆರು ಸಾವಿರ ಕೋಟಿಯ ಅನುದಾನ ಅದರಲ್ಲಿ ಪಾಟ್ನಾ ಟು ಪೂರ್ಣಿಯಾ ಎಕ್ಸ್ಪ್ರೆಸ್ ಹೈವೇ ವೈಶಾಲಿ ಟು ಬೋಧಗಯಾ ಎಕ್ಸ್ಪ್ರೆಸ್ ಹೈವೇ ಈ ಬಾರಿ ನೋಡಿ ಇ ಪಿ ಎಫ್ ಮೂಲಕ ಯುವಕರಿಗೆ ಸಿಗಲಿದೆ ಹೆಚ್ಚಿನ ಬಿಹಾರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ್ಯಂಡ್ ಅಲ್ಲಿನೂ ಕೇಳಿದ್ದು ಉದ್ಯೋಗ ಪಡೆಯುವ ಯುವಕರಿಗೆ ಮತ್ತಷ್ಟು ಲಾಭ ಅಲ್ಲಿ ಸಿ ಹಿಯರ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ಜಸ್ಟ್ ಗೋ ಟು ಒನ್ ಸ್ಟೇಟ್ ದ ರಿಕ್ವೈರ್ಮೆಂಟ್ ಅವರು ಕೇಳಿದಷ್ಟನ್ನು ಕೊಟ್ಟಿಲ್ಲ ಅಂದರು ಅವರು ಕೇಳಿದ ಅರ್ಧದಷ್ಟನ್ನಾದರೂ ಮೋದಿಜಿ ಅವರು ಅವರಿಗೆ ದಯಪಾಲಿಸಿದ್ದಾರೆ ದಟ್ ಈಸ್ ವಾಟ್ ಬಿಹಾರ್ ಗಾಟ್ ಆ್ಯಂಡ್ ನೀವು ಆಂಧ್ರ ಪ್ರದೇಶಕ್ಕೆ ಬಂದರೆ ತೋ ದರ್ ಇಸ್ ಎ ವೆರಿ ಗುಡ್ ಪಾಲಿಸಿ ಕ್ರಿಯೇಟೆಡ್ ಫಾರ್ ಆಂಧ್ರ ಪ್ರದೇಶ್ ಎಗೈನ್ ಫಿಫ್ಟೀನ್ ತೌಸಂಡ್ ಕ್ರೋರ್ಸ್ ಆಂಧ್ರಕ್ಕೆ ರಿಯಲಿ ಸಮ್ ವಾಟ್ ವಿ ಫೀಲ್ ಲೈಕ್ ನಿರ್ಮಲಾ ಸೀತಾರಾಮನ್ ಶೆಡ್ ಆ ಸ್ಟೇಟ್ಗೆ ಒಂದು ಕ್ಯಾಪಿಟಲ್ನ ಅಗತ್ಯ ಇದೆ ಅದು ಇನ್ನೂ ಹೈದರಾಬಾದನ್ನೇ ಕ್ಯಾಪಿಟಲ್ ಮಾಡಿಕೊಳ್ಳಲಿಕ್ಕೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಇದನ್ನೆಲ್ಲ ನೋಡಿದಾಗ ಹದಿನೈದು ಸಾವಿರ ಕೋಟಿ ಆಂಧ್ರಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ ದಿಸ್ ಇಸ್ ದಿಸ್ ಲುಕ್ಸ್ ದಿಸ್ ಇಸ್ ನೋ ಇದರಲ್ಲಿ ಏನು ಸರ್ಪ್ರೈಸು ಅಥವಾ ನಮಗೆ ಮೋಸ ಆಯಿತು ಅವ್ರಿಗೇನು ಹೇಳಲಿಕ್ಕೆ ದಿಸ್ ಇಸ್ ಪಕ್ಕ ಪಕ್ಕ ಪೊಲಿಟಿಕಲ್ ಕಾಂಪ್ರಮೈಸ್ ಆಗಲೇಬೇಕಾದ ಸ್ಥಿತಿಯಲ್ಲಿ ಮೋದಿಜಿಯವರು ಇದ್ದಾರೆ ದಿಸ್ ಇಸ್ ಒನ್ ಕೈಂಡ್ ಆಫ್ ಗಿಫ್ಟ್ ಆ್ಯಂಡ್ ನೀವೇನು ಹೇಳಿ ಒನ್ ಕೈಂಡ್ ಆಫ್ ನೆಗೋಸಿಯೇಷನ್ ಅಂತಲೂ ಕರಿಬೋದು ಇದನ್ನು ಬಾರ್ಗೈನ್ ಅಂತಲೂ ಕರಿಬೋದು ಅಥವಾ ಒನ್ ಕೈಂಡ್ ಆಫ್ ಗಿಫ್ಟ್ ಅಂತಲೂ ನಾವು ಕರಿಬೋದು ಬಟ್ ದೇ ವಾಟ್ ಇಟ್ ಐ ಥಿಂಕ್ ಆಂಧ್ರದ ಮತ್ತು ಬಿಹಾರಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾ ಕರ್ನಾಟಕದವರು ನಾವು ಮರುಕಪಡುತ್ತಾ ಆ್ಯಸ್ ಯೂಶುವಲ್ ತೋ ನಮಗೆ ಇದೇ ಸಿಗುವುದು ಚೊಂಬೆ ಸಿಗುವುದು ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಚೊಂಬಿನ ಧರಣಿಯನ್ನೇ ಮಾಡಿದರು ಕಾಂಗ್ರೆಸ್ ಅವರು ಎಲೆಕ್ಷನ್ ಟೈಮಲ್ಲಿ ಮೋದಿ ಗೌರ್ಮೆಂಟಿನಿಂದ ಚೊಂಬು ಅಂತ ತೋ ಆಶಯವನ್ನು ನಾವು ಇನ್ನೂ ಮುಂದುವರಿಸ್ತಾ ಟು ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಲೇಟರ್ ಅದರ ನಂತರ ನೀವು ಬರೋದಾದರೆ ಸೆಕ್ಟರ್ಸ್ ವಿಚ್ ಆಲ್ ದ ಸೆಕ್ಟರ್ಸ್ ದೇ ಕಾನ್ಸಂಟ್ರೇಟೆಡ್ ಅಂತ ಹೇಳೋದಕ್ಕೆ ನೀವು ನೋಡಿ ಪ್ರವಾಸೋದ್ಯಮಕ್ಕೆ ಬಂದಾಗ ತೋ ಲಾಟ್ ಆಫ್ ದ ಕಂಟ್ರೀಸ್ ನೀವು ನಿಯರ್ ಬೈ ಕಂಟ್ರೀಸ್ ನಮ್ಮ ನಿಯರ್ ಬೈ ಕಂಟ್ರಿಗಳನ್ನು ನೀವು ನೋಡಿದರೆ ಈಗ ಗಲ್ಫ್ ಇರ್ಬೋದು ಆ ಕಡೆ ಸಿಂಗಾಪುರ್ ಇರ್ಬೋದು ಆ ಕಡೆ ಮಲೇಷ್ಯಾ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಯಾವುದೇ ಇದ್ರೆ ಥೈಲ್ಯಾಂಡ್ ಇರ್ಬೋದು ಎಲ್ಲರೂ ಪ್ರವಾಸೋದ್ಯಮದಿಂದ ಹೈಯೆಸ್ಟ್ ರೆವಿನ್ಯೂ ಅನ್ನು ಜನ್ರೇಟ್ ಇದ್ದಾರೆ ಸೊ ಇಂಡಿಯಾ ಈಸ್ ಆಲ್ಸೋ ಹ್ಯಾವಿಂಗ್ ಲಾಟ್ ಲಾಟ್ ಮೆನಿ ಏನು ನಮ್ಮ ಪ್ರವಾಸೋದ್ಯಮ ಅಂಥ ಪ್ರದೇಶಗಳಿದೆ ಸ್ಥಳಗಳಿದೆ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಇದೆ ಗುಡ್ ನೇಚರ್ ಇದೆ ಇದನ್ನೆಲ್ಲ ನೋಡುವಾಗ ಪ್ರವಾಸೋದ್ಯಮವನ್ನು ಕೂಡ ಇನ್ಕ್ರೀಸ್ ಮಾಡಿದರೆ ಆ್ಯಂಡ್ ರಿಲೀಜಿಯಸ್ ಪ್ಲೇಸಸ್ ಇಂಡ್ಯಾದಲ್ಲಿ ನೀವು ನೋಡಿದರೆ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಅದನ್ನು ನೋಡಿದರೆ ರೆವಿನ್ಯೂ ಜನರೇಷನ್ಗೆ ಪ್ರವಾಸೋದ್ಯಮದಿಂದಲೂ ನಮಗೆ ಮಾಡಬಹುದು ಅದಕ್ಕೆ ಒಂದು ಏನು ಹೆಚ್ಚಿನ ಆದ್ಯತೆಯನ್ನು ಕೊಡಬಹುದು ಅನ್ನುವ ಒತ್ತನ್ನು ಇಲ್ಲಿ ಕೊಟ್ಟಿದ್ದಾರೆ ಎಗನ್ ಸಿಲ್ಕ್ ನಿಮಗೆ ನೋಡಿದರೆ ಹೆಲ್ತ್ ಸೆಕ್ಟರ್ಗೆ ಹೋದರೆ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಕಾಯಿಲೆಗಳ ಮೆಡಿಸಿನ್ಗಳನ್ನು ಇದು ಮಾಡಿದರೆ ನೀವು ಬಟ್ಟೆ ಸ್ಟೀಲು ಚಿನ್ನ ಅಲ್ಲಿ ಕೆಲವರಿಗಂತೂ ಖುಷಿಯಾಗಿರ್ಬೋದು ಚಿನ್ನದ ರೇಟು ಸ್ವಲ್ಪ ಕಡಿಮೆ ಆಗಬಹುದು ಆ್ಯಂಡ್ ಈಸ್ಟರ್ನ್ ಸ್ಟೇಟ್ಸ್ ಇಟ್ ಈಸ್ ಆಟೋಮೆಟಿಕ್ಲಿ ಈಸ್ಟರ್ನ್ ಸ್ಟೇಟ್ಸ್ಗೆ ಹೆಚ್ಚಿನ ಅನುದಾನಗಳನ್ನು ಕೆಲವೊಮ್ಮೆ ಕೊಡಲೇಬೇಕಾಗುತ್ತೆ ಕೆಲವು ಚಿಕ್ಕ ಚಿಕ್ಕ ಸ್ಟೇಟ್ಗಳಿಗೆ ಈಸ್ಟರ್ನ್ ಸ್ಟೇಟ್ಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ದೆನ್ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಹತ್ತರಿಂದ ಇಪ್ಪತ್ತು ಲಕ್ಷ ಹೆಚ್ಚಳ ಇಟ್ಸ್ ವೆರಿ ಗುಡ್ ಪಾಯಿಂಟ್ ನೀವು ನೋಡಿದರೆ ಮಚ್ ನೀಡೆಡ್ ಮಚ್ ನೀಡೆಡ್ ಮಚ್ ನೀಡೆಡ್ ಆ್ಯಂಡ್ ಹಂಡ್ರೆಡ್ ಫುಡ್ ಕ್ವಾಲಿಟಿ ಚೆಕ್ಕಿಂಗ್ ಲ್ಯಾಬ್ಗಳು ದೇಶಾದ್ಯಂತ ಸ್ಥಾಪನೆ ಐನೂರು ಸಂಸ್ಥೆಗಳಲ್ಲಿ ಕಂಪನಿಗಳಲ್ಲಿ ಯುವಕರಿಗೆ ಇಂಟರ್ನ್ಶಿಪ್ ಇದರಲ್ಲಿ ಒಂದು ಕೋಟಿ ಇಂಟರ್ನ್ಶಿಪ್ ಅಂದರೆ ಇಂಟರ್ನ್ಶಿಪ್ಪಲ್ಲಿ ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತಹ ಒಂದು ಪ್ರಯತ್ನ ಇಲ್ಲಿದ್ದರೆ ಸಿಕ್ಸ್ ಥೌಸಂಡ್ ರುಪೀಸ್ ಪ್ರೋತ್ಸಾಹಧನ ಸಿ ವಾಟ್ ವಿಲ್ ಮೇಕ್ ಈ ಇಂಟರ್ನ್ಶಿಪ್ಪಿಂದ ಏನಾಗ್ಬೋದು ಒಂದು ದೇ ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಸೆಕೆಂಡ್ ಕೆಲಸ ಮಾಡುವ ಕಲ್ಚರ್ಗೆ ಅವರನ್ನು ನಾವು ಒಗ್ಗಿಸ್ಬೇಕು ಒಗ್ಗಿಸಬೇಕು ಅಂದರೆ ನಾನು ಕೆಲಸ ಮಾಡಲಿಕ್ಕೆ ಇದ್ದೀನಿ ನಾಟ್ ಫಾರ್ ಫ್ರೀ ಬೀಸ್ ಅಥವಾ ನಾನು ಯಾರಾದರೂ ಫ್ರೀಯಾಗಿ ಕೊಡ್ತಾರೆ ಗೌರ್ಮೆಂಟ್ ಏನಾದರೂ ಕೊಡುತ್ತೆ ಅನ್ನುವ ಕಾಯುದಕ್ಕಿಂತಲೂ ಅಲ್ಲಿ ನಾನು ಹೋಗಿ ತಿಂಗಳಿಗೆ ಒಂದು ಆರು ಸಾವಿರ ನನಗೆ ಬಂದರೆ ನನಗೆ ನನ್ನ ಹ್ಯಾಬಿಟ್ ವರ್ಕ್ ಮಾಡುವ ಹ್ಯಾಬಿಟ್ ಆಗುತ್ತೆ ಅರ್ನ್ ಮಾಡುವ ರುಚಿ ಗೊತ್ತಾಗುತ್ತೆ ಹುಡುಗರಿಗೆ ಹೌದು ಅದರ ನಂತರ ಯುವಕರಿಗೆ ಮೋರ್ ದೆನ್ ಎನಿಥಿಂಗ್ ಯುವಕರಿಗೆ ಕೆಲಸ ಮಾಡುವ ಟ್ರೈನಿಂಗು ಸಿಗುತ್ತೆ ಆ್ಯಂಡ್ ಟ್ವೆಲ್ ಇಂಡಸ್ಟ್ರಿಯಲ್ ಪಾರ್ಕ್ ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಟೂ ಪಾಯಿಂಟ್ ಟೂ ಸಿಕ್ಸು ಇದೆಲ್ಲ ಇದಿದೆ ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನು ಮಾಡ್ತಾ ಇದ್ದೀವಿ ಅಂದರೆ ದರ್ ಈಸ್ ಟ್ಯಾಕ್ಸ್ ಬೆನಿಫಿಟ್ ಕಾಮನ್ ಪರ್ಸನ್ ಯಾರು ಮಧ್ಯಮ ವರ್ಗದ ಜನ ಇದ್ದಾರೆ ಸ್ಯಾಲ್ರಿಡ್ ಜನಗಳೇನಿದ್ದಾರೆ ಅವರಿಗೆ ಯಾವ ರೀತಿಯ ಈ ಬಜೆಟ್ ಕಾಮನ್ ಪರ್ಸನ್ ಬಜೆಟ್ ಆಗುತ್ತಾ ಅಥವಾ ಅಬ ಅಂದ ಅದಾನಿ ಮತ್ತು ಅಂಬಾನಿ ಬಜೆಟ್ ಆಗುತ್ತಾ ಅಂತ ನಾವು ಮಾತಾಡ್ತಾಯಿದ್ವಿ ನಿರ್ಮಲಾ ಸೀತಾರಾಮನ್ ಜಾಸ್ತಿ ಏನು ಟಚ್ ಮಾಡಿಲ್ಲ ಅಂದರೂ ಓಲ್ಡ್ ರಿಜೀಮ್ ಆಫ್ ಏನು ಟ್ಯಾಕ್ಸ್ ಇದೆ ಅದಕ್ಕೆ ಯಾವ ಎನ್ಕರೇಜ್ಮೆಂಟು ಕೊಡದೆ ನೀವು ರಿಜೀಮ್ ಯು ಅರ್ನ್ ಮೋರ್ ಯು ಸ್ಪೆಂಡ್ ಮೋರ್ ಅಂದರೆ ಇಕೊನಾಮಿಯಲ್ಲಿ ಮಾ ಮಾರ್ಕೆಟಲ್ಲಿ ದುಡ್ಡುಗಳು ಟರ್ನ್ ಓವರ್ ಆಗುತ್ತಾ ಇರಬೇಕು ಮತ್ತು ಎನ್ಕರೇಜ್ ಮಾಡಬೇಕು ಓಲ್ಡ್ ರಿಜಿಮಿಂದ ನ್ಯೂ ರಿಜಿಮ್ಗೆ ಟ್ಯಾಕ್ಸ್ ರಿಜೀಮ್ಗೆ ಜನಗಳನ್ನು ತರಬೇಕು ಅನ್ನುವ ಎನ್ಕರೇಜ್ಮೆಂಟ್ ಮಾಡಬೇಕು ಅನ್ನುವ ದಿಸೆಯಲ್ಲಿ ಹಿಯರ್ ದೇ ಗಿವನ್ ಒನ್ ಲಿಟಲ್ ಮೋರ್ ಬೆನಿಫಿಟ್ ಟು ದ ನ್ಯೂ ರಿಜೀಮ್ ಟ್ಯಾಕ್ಸ್ ಪೇಯರ್ಸ್ ಇಟ್ ಈಸ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ಮೂರು ಲಕ್ಷ ಮಾಡಿದ್ದಾರೆ ಅದನ್ನು ಮೋರ್ ದೆನ್ ದ್ಯಾಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ ನಾವೇನು ಕರಿತೀವಿ ಅದನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಮಾಡಿದ್ದಾರೆ ಟ್ಯಾಕ್ಸ್ ಏನಿದೆ ತ್ರೀ ಪ ತ್ರೀಯಿಂದ ಸೆವೆನ್ ಲ್ಯಾಕ್ಸ್ವರೆಗೆ ಐದು ಲಕ್ಷ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟು ಹತ್ತರಿಂದ ಹನ್ನೆರಡು ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಇಪ್ಪತ್ತು ಹದಿನೈದರ ಮೇಲ್ಪಟ್ಟವರಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಐ ಥಿಂಕ್ ಓವರ್ ಆಲ್ ಒಂದು ಟ್ಯಾಕ್ಸ್ ಪೇಯರ್ ಇಫ್ ಈಸ್ ಕಮ್ಸ್ ಟು ಎ ಟ್ಯಾಕ್ಸ್ ರಿಜೀಮಲ್ಲಿ ಏನು ಬರ್ತಾನೆ ಮಿನಿಮಮ್ ಮ್ಯಾಕ್ಸಿಮಮ್ ಹಿ ಕ್ಯಾನ್ ಸೇ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಇಯರ್ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಎಗೈನ್ ದೆರ್ ಈಸ್ ಸಮ್ ಚೇಂಜಸ್ ಹಿಯರ್ ಮೇಡ್ ಇಟ್ ಐ ಥಿಂಕ್ ಹದಿನೇಳು ಸಾವಿರದ ಐನೂರು ರೂಪಾಯಿಯನ್ನು ಒಂದು ಟ್ಯಾಕ್ಸ್ ಪೇಯರು ತನ್ನ ಖಾತೆಯಲ್ಲಿ ಉಳಿಸ್ಕೊಳ್ಬಹುದಾದಂತಹ ಒಂದು ಸಾಧ್ಯತೆ ಸಾಧ್ಯತೆ ಇದೆ ಈ ಫೀಸ್ ಪ್ಲ್ಯಾಂಟ್ ಪ್ರಾಪರ್ಲಿ ಸೊ ಸಾಧ್ಯತೆ ಅಲ್ಲ ಬಿಕಾಸ್ ಹಿ ವಿಲ್ ಕಮ್ ಟು ಕಮ್ ಟು ದ್ಯಾಟ್ ಸ್ಲ್ಯಾಬ್ ಆಟೋಮೆಟಿಕ್ಲಿ ಸೊ ಹಿ ವಿಲ್ ಸೇವ್ ಅರೌಂಡ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅದನ್ನು ಬಿಟ್ಟು ಹೆಚ್ಚಿನ ಯಾವ ಸರ್ಕಸ್ಗೂ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೋಗಿಲ್ಲ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸ್ಟಾರ್ಟ್ಗೆ ಇಂಡಿಯನ್ ಸ್ಟಾರ್ಟ್ಅಪ್ಸ್ ದೇ ಆರ್ ನಿಮಗೆ ಕೇಳ್ತಾ ಇರ್ಬೋದು ಅವರು ಯಾವಾಗಲೂ ಬೇಡ್ಕೊಳ್ತಾ ಇದ್ದಿದ್ದು ಸ್ಟಾರ್ಟ್ಸ್ ಅಪ್ಸ್ ದೇ ವಾಂಟ್ ಅಬಲಿಷ್ ಆಫ್ ಏಂಜಲ್ ಟ್ಯಾಕ್ಸ್ ಅಂತ ಹೇಳೋದನ್ನು ಅದನ್ನು ಕಂಪ್ಲೀಟ್ಲಿ ಟು ಎನ್ಕರೇಜ್ ದ ಸ್ಟಾರ್ಟಪ್ಸ್ ಆ್ಯಂಡ್ ಮೇಕ್ ಇನ್ ಇಂಡಿಯಾ ಪ್ರೊಜೆಕ್ಟಲ್ಲಿ ಏನು ಸ್ಟಾರ್ಟ್ಅಪ್ಸ್ಗಳನ್ನು ನಾವು ಮಾಡ್ತಾ ಇದ್ವಿ ಏಂಜಲ್ ಟ್ಯಾಕ್ಸನ್ನು ಎಬಲಿಷ್ ಮಾಡುವ ಅದರಿಂದ ಅವರಿಗೆ ಐ ಥಿಂಕ್ ಇಟ್ ಈಸ್ ದ ಮೋಸ್ಟ್ ಐ ಥಿಂಕ್ ಕಾಮನ್ ವಾಯ್ಸ್ ನಾವು ನಾವು ಇದ್ದಿದ್ದು ಇಂದು ಮೂರ್ನಾಲ್ಕು ವರ್ಷದಿಂದ ಸ್ಟಾರ್ಟಪ್ಗಳಿಗೆ ಏಂಜಲ್ಟ್ ಏನು ಟ್ಯಾಕ್ಸ್ ಇದೆ ಅದನ್ನು ನೀವು ಎಬೊಲಿಷ್ ಮಾಡಬೇಕಂತ ಕೇಳ್ತಾಯಿದ್ರು ವಿ ಕ್ಯಾನ್ ವಿ ಹರ್ಡ್ ಲಾಡ್ ಆಫ್ ವಾಯ್ಸಸ್ ದೊಡ್ಡ ದೊಡ್ಡ ಇಂಡಲಿಸ್ಟ್ ಇಂಡಸ್ಟ್ರಿಸ್ಟ್ಗಳು ಕಾರ್ಪೊರೇಟ್ ಕಂಪ್ನಿಗಳು ಸಿ ಇ ಒಗಳು ಎಲ್ಲರೂ ನೀವು ಟ್ಯಾಕ್ಸ್ ಬಗ್ಗೆ ಡಿಸ್ಕಷನ್ಗಳನ್ನು ಮಾಡುವಾಗ ಬಜೆಟ್ ಬಗ್ಗೆ ಡಿಸ್ಕಷನ್ಗಳನ್ನು ಮಾಡುವಾಗ ಎಲ್ಲ ಬಜೆಟ್ ಟೈಮಲ್ಲಿ ಅವರು ಬಂದು ಇದ್ದಿದ್ದು ವಿ ನೀಡ್ ದಿಸ್ ದಿಸ್ ವಿಲ್ ಎನ್ಕರೇಜ್ ಇನ್ವೆಸ್ಟ್ಮೆಂಟ್ ದಿಸ್ ವಿಲ್ ಎನ್ಕರೇಜ್ ಲಾಟ್ ಆಫ್ ಕಂಪ್ಯೂನಿಟೀಸ್ ಟು ಕಮ್ ಅಪ್ ಅಂತ ಎಲ್ಲ ಹೇಳ್ತಾ ಇದ್ರು ಆ ಏಂಜಲ್ ಟ್ಯಾಕ್ಸನ್ನು ಟುಡೇ ನಿರ್ಮಲಾ ಮೋದಿ ಗೌರ್ಮೆಂಟ್ ಅವರು ಅಬಾಲಿಷ್ ಮಾಡಿದ್ದಾರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ವೆಲ್ಕಮ್ ಯುನೋ ಪಾಯಿಂಟ್ ಇನ್ ದಿಸ್ ಬಜೆಟ್ ಅಂತ ನಾನು ಅನಿಸ್ತಾ ಇದ್ದೀನಿ ಪ್ರಭಾಕರ್ ಸರ್ ನಾವು ಟ್ಯಾಕ್ಸ್ ಲ್ಯಾಬ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ವಿಚಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಅಂತ ಕಾಣುತ್ತಾ ಅಥವಾ ಅದನ್ನೇ ಇಟ್ ಈಸ್ ಸಕ್ಸಸ್ಫುಲ್ ಲೆಟ್ ಲೆಟ್ ಇಟ್ ಗೋ ಅನ್ನೋ ಥರದಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದಂಗೆ ಕಾಣುತ್ತಾ ಯಾಕಂದ್ರೆ ಮಧ್ಯಮ ವರ್ಗನೇ ಮ್ಯಾಕ್ಸಿಮಮ್ ಫೋಕಸ್ ಮಾಡೋದು ಇಂಥದ್ರೆ ಬೀಗ ಸೀಸನ್ ಟ್ಯಾಕ್ಸ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ನನಗೆ ಒಂದು ರೀತಿಯಲ್ಲಿ ಅವರು ತುಂಬ ಸೀರಿಯಸ್ ಆದಂಥ ಅಟೆಂಪ್ಟೇ ಮಾಡಿದ್ದಾರೆ ಕಸ್ಟಮ್ಸ್ ಡ್ಯೂಟಿ ಪಾಯಿಂಟ್ ಆಫ್ ವ್ಯೂ ಆಗಲಿ ಪರ್ಸನಲ್ ಟ್ಯಾಕ್ಸಸ್ ಬಗ್ಗೆ ಆಗಲಿ ಇಂಟ್ರೆಸ್ಟ್ ಟ್ಯಾಕ್ಸ್ ಬಗ್ಗೆ ಆಗಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಆಗಲಿ ಎಲ್ಲ ಇದರಲ್ಲೂ ಕೂಡ ಒಂದು ಸೀರಿಯಸ್ ಅಟೆಂಪ್ಟೇ ಮಾಡಿದ್ದಾರೆ ಅಂತಲೇ ಹೇಳಬೇಕು ಸೊ ನನ್ನ ಅನಿಸಿಕೆ ಪ್ರಕಾರ ನನ್ನ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ನೂ ಮೀಟ್ ಮಾಡಿದ್ದಾರೆ ನಾನು ಫ್ಯಾನ್ಸ್ ಮಿನಿಸ್ಟರು ಯಾವುದೇ ರೀತಿಯಾದಂಥ ಒಂದು ಇದಕ್ಕೆ ಏನಂತೀರ ಡಿಸಪಾಯಿಂಟ್ಮೆಂಟ್ಗೆ ಅವಕಾಶ ಇಲ್ಲ ಓಲ್ಡ್ ರಿಜಿಮ್ಗೆ ಸ್ವಲ್ಪ ಏನಾದ್ರು ಇದು ಮಾಡಿದರೆ ಸ್ವಲ್ಪ ಸಂತೋಷ ಆಗ್ತಿತ್ತು ಆದರೂ ಅದನ್ನು ಎಲ್ಲ ಟ್ಯಾಕ್ಸ್ ಪರ್ಸ್ನ ನ್ಯೂ ರಿಜಿಮ್ಗೆ ಪುಷ್ ಮಾಡೋ ಒಂದು ಉದ್ದೇಶದಿಂದ ಆ ಇದನ್ನು ಟೆಸ್ಟ್ ಮಾಡಿಲ್ಲ ಅನ್ನೋ ಒಂದು ಅನಿಸಿಕೆ ಇದೆ ನನಗೆ ಇನ್ನೊಂದು ಟ್ಯಾಕ್ಸ್ ಲಿಟಿಗೇಷನ್ಸ್ ಎಲ್ಲ ಇನ್ಕೆ ಸಪ್ಲೈ ಟ್ರಿಬ್ಯುನಲ್ಲು ಹೈಕೋರ್ಟು ಸುಪ್ರೀಂ ಕೋರ್ಟು ಅಲ್ಲೆಲ್ಲ ಒಂದು ಟ್ಯಾಕ್ಸ್ ಮ್ಯಾಟ್ರಸ್ಸು ಸಿಕ್ಕಬಿಟ್ಟೆ ಫೇಲ್ ಅಪ್ ಹಾಕ್ತಿರೋದನ್ನ ಅವಾಯ್ಡ್ ಮಾಡಲಿಕ್ಕೆ ಫರ್ದರ್ ಸ್ಟೆಪ್ಸ್ನ ಇದು ಮಾಡ್ತಾ ಇದ್ದಾರೆ ಒಂದು ಒನ್ ಸ್ಕೀಮ್ ಒಂದು ಸೆಕೆಂಡ್ ದೇ ಇಂಟ್ರೊಡ್ಯೂಸಿಂಗ್ ವಿಶ್ವ ಸ್ಕೀಮ್ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಪೇರ್ಗ ಅಡ್ವಾಂಟೇಜು ಗೌರ್ಮೆಂಟ್ ಅಡ್ ಅಡ್ವಾಂಟೇಜು ರೆವೆನ್ಯೂ ಬರೋ ಕಡೆ ಯಾವ ರೀತಿ ಪ್ಲಗ್ ಮಾಡಬೇಕು ಅನ್ನೋ ಇದು ಮಾಡಿಕೊಂಡು ಸಪೋಸ್ ಇಫ್ ಇಟ್ಸ್ ನಾಟ್ ಸೋ ಸೀರಿಯಸ್ ಮ್ಯಾಟರ್ ಸೀರಿಯಸ್ ಟ್ಯಾಕ್ಸ್ ಎಫೆಕ್ಟ್ ಇಲ್ಲ ಅನ್ನೋದರೆ ಅವ್ರನ್ನೆಲ್ಲ ಲೆಟ್ ಆಫ್ ಮಾಡಲಿಕ್ಕೆ ಆ ಅಂಥ ಡಿಸ್ಪ್ಯೂಟ್ನ ಲೆಟ್ ಆಫ್ ಮಾಡೋದ್ರಿಂದ ಕೋರ್ಟ್ಗೂ ಪ್ರೆಷರ್ ಕಮ್ಮಿ ಆಗುತ್ತೆ ರೆವಿನ್ಯೂ ಫಾಲೋಪ್ ಮಾಡೋದಕ್ಕೂ ಅವ್ರಿಗೂ ಎನರ್ಜಿ ಸೇವ್ ಆಗುತ್ತೆ ಅವರ ಒಂದು ಇದು ಅವರೊಂದಿಗೆ ಸ್ಪೆಷಲ್ ಸ್ಕೀಮ್ ಪ್ರಕಾರ ಸ್ಕೀಮ್ ಮೂಲಕ ನಾವು ಈ ಕೆನ್ ಸೆಟಲ್ಪ್ ಸೆಟ್ ಅಪ್ ಮಾಡ್ಕೊಬೋದು ಮಾಡ್ಕೋಬೇಕಾಗಿತ್ತು ಸೊ ಪ್ಲಾನ್ ಟು ದೆಡ್ಯೂಸ್ ಒನ್ ಮೋರ್ ಸ್ಕೀಮ್ ಜಸ್ಟ್ ಲೈಕ್ ಫ್ರೀಯರ್ ಆಲ್ರೆಡಿ